ಎಚ್ಡಿಡಿ ಅನ್ನ ಕಣ್ ತಪ್ಪಿಸಿ ಜಿಟಿ ದೇವೇಗೌಡರು ಇಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಜೊತೆಗಿದ್ರು, ಪೂಜೆ ಮಾಡುವಂತಹ ಸಂದರ್ಭದಲ್ಲೂ ಅವ್ರು ಕಾಣಿಸ್ಕೊಂಡಿದ್ರು. ಆದ್ರೆ ಎಚ್ಡಿ ದೇವೇಗೌಡರು ದೇವಸ್ಥಾನದ ಪ್ರಾಂಗಣಕ್ಕೆ ಕಾಲಿಡ್ತಾ ಇದ್ದಂತೆ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ಜಿಟಿಡಿ. ಡಿ ಕೆ ಶಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದ ಹಿನ್ನೆಲೆಯಲ್ಲಿ ಜಿಟಿಡಿ ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ರು. ದೇವೇಗೌಡರು ಬರ್ತಾ ಇದ್ದಂತೆ ಜಿಟಿ ದೇವೇಗೌಡರು ಅಲ್ಲಿಂದ ತೆರಳಿದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಎಚ್ಡಿಡಿಯ ಕಣ್ ತಪ್ಪಿಸಿ ಓಡಾಡ್ತಾ ಇದ್ದಾರೆ ಅನ್ನೋದು ಕೂಡ ಸದ್ಯದ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಜೊತೆಗೆ ಬೆಳಗ್ಗೆಯಿಂದ ಪೂಜೆ ಎಲ್ಲ ಏನ್ ಸಲ್ಲಿಸ್ತಾ ಇದ್ರು, ಅತ್ಯಂತ ಉತ್ಸಾಹದಿಂದ ಸಾಂಸ್ಕೃತಿಕ ನಗರಿಯಲ್ಲಿ ಪೂಜೆಯನ್ನ ಆರಂಭ ಮಾಡಿದ್ರು. ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಜಿಟಿಡಿ ಕೂಡ ಅವ್ರಿಗೆ ಸಾಥ್ ಕೊಟ್ಟು ಪೂಜೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ, ಜೊತೆಗೆ ಅರ್ಚನೆ ಮಾಡಿಸುವಂತಹ ಸಂದರ್ಭದಲ್ಲ ಅವರು ಕಾಣಿಸ್ಕೊಂಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಎಚ್ಡಿಡಿ ಅಲ್ಲಿಗೆ ಕಾಲ್ ಕಟ್ತಾ ಒಳಗಡೆಗೆ ಕಾಲಿಡ್ತಾ ಇದ್ದಂತೆ ಜಿಟಿಡಿಯಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಯಾವ ಕಾರಣಕ್ಕಾಗಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಅನ್ನೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಜಿಟಿಡಿ ಅವರು ಜೊತೆನಲ್ಲಿ ನಿಂತುಕೊಂಡು ಅತ್ಯಂತ ಉತ್ಸಾಹದಿಂದ ಮಾತನಾಡ್ತಾ ಇದ್ದಾರೆ, ಕುಶಲೋಪರಿಯನ್ನು ವಿಚಾರಿಸ್ತಾ ಇದ್ದಾರೆ, ಅವರಿಗೆ ದೇವಸ್ಥಾನಕ್ಕೆ ತೆರಳಿದ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಎಚ್ಡಿ ದೇವೇಗೌಡರು ಒಳಗಡೆ ಬರ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ತೆರಳಿದ್ರು, ನಂತರದಲ್ಲಿ ಅವರಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡ್ರು. ಆದರೆ ಪಕ್ಷದ ವರಿಷ್ಠರನ್ನು ಭೇಟಿಯಾಗಬೇಕಾಗಿದ್ದಂಥ ಜಿಟಿಡಿ ಮಾತ್ರ ಅವ್ರಿಗೆ ಕಣ್ಣಿಗೆ ಸಿಕ್ಕಿಲ್ಲ, ಅವ್ರ ಕೈ ಕಾಲಿಗೂ ಕೂಡ ಸಿಕ್ಕಿಲ್ಲ. ಅವರು ಅಲ್ಲಿಂದ ಕಾಲ್ ಕಿತ್ತುವಂತಹ ಪ್ರಯತ್ನಗಳನ್ನ ನಡೆಸಿದ್ದಾರೆ, ಅಂದ್ರೆ ಅವರ ಕಣ್ ತಪ್ಪಿಸಿ ಓಡಾಡುವಂತಹ ಪ್ರಯತ್ನಗಳನ್ನ ಮಾಡಿದ್ದಾರೆ. ಡಿ ಕೆ ಶಿವಕುಮಾರನ್ನ ಭೇಟಿಯಾಗೋಕೆ ಬಂದಂತಹ ಜಿಟಿಡಿ ಅವರನ್ನ ಭೇಟಿಯಾದ್ರು, ಅದೇ ಸಂದರ್ಭದಲ್ಲಿ ಎಚ್ಡಿಡಿ ಕೂಡ ಅಲ್ಲಿಗೆ ಬರ್ತಾರೆ. ಆದ್ರೆ ಅವರನ್ನ ನೋಡುವಂತಹ ಪ್ರಯತ್ನಗಳನ್ನ ಅಥವಾ ಎದುರು ಬದ್ರಿಗೆ ಸಿಕ್ಕಿದ್ರೆ ಏನಾದ್ರೂ ಮಾತುಕತೆಗಳಾಗ್ಬಿಡತ್ತಾ, ಮುಜುಗರಕ್ಕೆ ಏನಾದ್ರು ಈಡಾಗುತ್ತಾ ಅನ್ನೋ ನಿಟ್ಟಿನಲ್ಲಿರಬಹುದು ಬಹುಶಃ ಅಲ್ಲಿಂದ ಅವರು ಕಾಲ್ ಕಿತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಂಡ ದೂರವಾಣಿ ಸಂಪರ್ಕದಲ್ಲಿ ರಾಮ್ ಇದ್ದಾರೆ. ರಾಮ್, ಒಂದು ಕಡೆ ಜಿಟಿಡಿ ಡಿ ಕೆ ಶಿವಕುಮಾರನ್ನ ಭೇಟಿ ಮಾಡ್ತಾರೆ, ಅದೇ ಸಂದರ್ಭದಲ್ಲಿ ಎಚ್ಡಿಡಿ ಅಲ್ಲಿಗೆ ಕಾಲಿಡ್ತಾರೆ, ಆದ್ರೆ ಅವರ ಕಣ್ ತಪ್ಪಿಸಿ ಓಡಾಡ್ತಾ ಇದಾರಲ್ಲ, ಸದ್ಯ ಏನಾಗ್ತಾ ಇದೆ ಅಲ್ಲಿ ಅಂತ? ಶಕುಂತಲಾ, ಮಾಜಿ ಸಚಿವ ಜಿಟಿ ದೇವೇಗೌಡರಿಗೆ ಜೆಡಿಎಸ್ ವರಿಷ್ಠರ ಮೇಲಿನ ಏನು ಮುನಿಸಿದೆ ಅದು ಈಗಲೂ ಮುಂದುವರೆದಿದೆ ಅಂತ ಹೇಳ್ಬೋದು. ಇದು ಮೊದಲ ಬಾರಿ ಅಲ್ಲ, ಹಿಂದೆ ಸಹ ಸಾಕಷ್ಟು ಬಾರಿ ಜಿಟಿ ದೇವೇಗೌಡರು ಇದೇ ರೀತಿ ನಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಬಂದಂತ ಸಂದರ್ಭಗಳಲ್ಲಿ, ಹಾಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಸಿಗದೆ ಅವರ ಜೊತೆ ಮೀಟ್ ಮಾಡದೆ ಸಾಕಷ್ಟು ಬಾರಿ ತಪ್ಪಿಸಿಕೊಂಡು ಹೋಗಿದ್ರು. ಇವತ್ತು ಸಹ ಏನು ಚಾಮುಂಡಿ ಬೆಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ರು. ಇವತ್ತು ಶುಕ್ರವಾರ ಆಗಿರೋದ್ರಿಂದಾಗಿ ಮಾಜಿ ಸಚಿವ ಜಿ ಟಿ ದೇವೇಗೌಡ ಸಹ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ವಿಶೇಷ ಅಂತ ಹೇಳಿದ್ರೆ ಏನು ಡಿ ಕೆ ಶಿವಕುಮಾರ್ ಅವ್ರ ಜೊತೆನೆ ಜಿ ಟಿ ದೇವೇಗೌಡರು ತಾಯಿಯ ದರ್ಶನವನ್ನು ಪಡೆದ್ರು, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು, ಮತ್ತೆ ಪೂಜೆ ಆಗುವವರೆಗೂ ಸಹ ಅಲ್ಲೇ ಇದ್ರು. ಪೂಜೆ ಮುಗಿಸಿ ಹೊರ ಬಂದ ನಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಹ ಇವತ್ತು ಶುಕ್ರವಾರ ಆಗಿರೋದ್ರಿಂದಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅಂತ ಬಂದಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಜಿ ಪ್ರಧಾನಿ ದೇವೇಗೌಡರನ್ನ ಮೀಟ್ ಮಾಡಿ ಅವರ ಕಾಲಿಗೆರೆಗೆ ಆಶೀರ್ವಾದವನ್ನು ಪಡ್ಕೊಂಡ್ರು. ಆದ್ರೆ ಜಿ ಟಿ ದೇವೇಗೌಡರು ತಮ್ಮದೇ ಪಕ್ಷದ ವರಿಷ್ಠರು ಬರ್ತಾ ಇರೋದನ್ನ ನೋಡಿ ಅವರ ಕಣ್ ತಪ್ಪಿಸಿ ಅಲ್ಲಿಂದ ಹೊರಟು ಹೋದ್ರು. ಅಂದ್ರೆ ಈ ಹಿಂದೆ ಸಹ ಯಾವ ರೀತಿಯಾಗಿ ಅವರು ಅಂತರವನ್ನ ಕಾಯ್ದುಕೊಂಡ್ರು ಅದೇ ರೀತಿ ಇವತ್ತು ಸಹ ಮುಂದುವರಿಸಿದ್ದಾರೆ. ಅವ್ರಿಗೆಲ್ಲೋ ಒಂದು ಕಡೆ ಜೆ ಡಿ ಎಸ್ ನ ವರಿಷ್ಠರು ಏನಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಮುಖತಃ ಭೇಟಿ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದಾರೆ. ಅದೇ ಉದ್ದೇಶಕ್ಕಾಗಿ ಇವತ್ತು ಏನು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಪೂಜೆಯನ್ನ ಅವ್ರ ಜೊತೆ ಸಲ್ಲಿಸಿದ್ರು ಸಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬರ್ತಾ ಇರೋ ವಿಚಾರವನ್ನ ತಿಳಿದು ಅಲ್ಲಿಂದ ಜಾಗವನ್ನ ಖಾಲಿ ಮಾಡಿರೋದು. ಶಕುಂತಲಾ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ.